ಕ್ರಾಂತಿಕಾರಿ ಆಂದೋಲನ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಹೆಚ್.ಸಿ. ಮಹದೇಪ್ಪರ ಅವರಿಗೆ ಕಳೆದ 30 ವರ್ಷಗಳಿಂದ ಸಫಾಯಿ ಕರ್ಮಚಾರಿ ಮತ್ತು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಪರ ಸತತ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಸರ್ಕಾರದಲ್ಲಿ ನಮಗೆ ನೀಡಬೇಕಾಗಿರುವ ಸರ್ಕಾರಿ ಸೌಲಭ್ಯಗಳು ಒದಗಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡರು. ಸರ್, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ 11 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಇದಕ್ಕೆ ಹಿಂದೆಯೇ 31 ತಾರೀಕು ಜನವರಿದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ರು ಸರ್. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಅವ್ರ ಸೌಲತ್ತುಗಳೆಲ್ಲ ಕೊಡ್ತೀವಂತ ಆದೇಶ ಮಾಡಿದ್ರು. ಅದು ಬರೀ ಮಾತಲ್ಲೇ ಮಾಡಿದರು. ನಮಗೆ ಅದು ಬೇಕಾಗಿಲ್ಲ. ನಮಗೆ ಅವರು ಸಿದ್ದರಾಮಯ್ಯ ಅವರು ಸ್ಟೇಟ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿಸ್ಕೊಡ್ಬೇಕು. ನಮ್ಮ ಸೌಲಭ್ಯಗಳು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳೇ ಒಂದು ಮನೆ ಆಗಲಿ, ಒಂದು ಅವರ ಜೀವನಗಳಿಗೆ ಬೇಕಾಗಿರೋ ಸೌಲಭ್ಯಗಳನ್ನು ಅವ್ರದನ್ನು ಸೌಲಭ್ಯಗಳನ್ನು ಜೀವನಪೂರ್ವಕವಾಗಿ ಅವ್ರಿಗೆ ಯಾವುದು ಬೇಕೋ ಅದರ ಸೌಲಭ್ಯಗಳು ನಮ್ಮ ಸ್ಟೇಟ್ ಕಮಿಟಿಯಲ್ಲಿ ಆ ಸ್ಟೇಟ್ಗೆ ಬರೋ ಸಚಿವರಾದ ಆಯಾ ಇಲಾಖೆ ಸಚಿವರನ್ನು ಕರೆಸಿಬಿಟ್ಟು ನಮಗೆ ಕಮಿಟಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಮಿಟಿಯಲ್ಲಿ ತೀರ್ಮಾನಿಸ್ಕೊಡ್ಬೇಕಂತ ನಾವು ಒಂದು ಮಹದೇವಪ್ಪರಿಗೆ ಒಂದು ಮನವಿ ಪತ್ರವನ್ನು ನಾವೆಲ್ಲ ಕೊಟ್ಟಿದ್ದೀವಿ. ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ. ಈಗ ಹೆಲ್ತ್ ಕಾರ್ಡ್ಗಾದರೆ ಆ ಸಚಿವರನ್ನು, ಮನೆಗಳಾದರೆ ಆಯಾದ ಸಚಿವರನ್ನು, ಮತ್ತು ಸ್ಕೂಲ್ಗಾದರೆ ಆ ಸಚಿವರನ್ನು, ಮತ್ತು ಆಯಾ ಸಚಿವರುಗಳನ್ನು ಕರೆಸಿಬಿಟ್ಟು ನಮಗೆ ಸಿದ್ದರಾಮಯ್ಯ ಅವ್ರ ಕಮಿಟಿಯಲ್ಲಿ ತಗೋಬೇಕು. ಕಮಿಟಿಯಲ್ಲಿ ತಗೊಂಡ್ರೇ ಅದನ್ನು ನಮಗೆ ಶ್ಯಾಂಕ್ಷನ್ ಆಗೋದು. ಬರೀ ಮಾತುಗಳಲ್ಲ ಸರ್, ಆಶಾದಾಯಕವಾಗಿದೆ ಸರ್, ಮಾಡ್ತಾರೆ ಸರ್, 100% ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಮಹದೇವಪ್ಪ ಅವರು ಇದಾರಲ್ಲ, ನಮಗೆ ಮಾಡ್ಕೊಡ್ತೀನಂತ ಆದೇಶ ಮಾಡವ್ರೆ, ಭರವಸೆ 100% ಭರವಸೆ ಇದೆ ಸರ್. ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು 1,000 ರೂಪಾಯಿ ಫಲಾನುಭವಿಗಳಿಗೆ ಸಿಕ್ಕಿದೆಯಾ ಸಿಕ್ಕಿಲ್ಲ ಸರ್? ಕೆಲವ್ರ ಜನಕ್ಕೆ ಸಿಕ್ಕಿದೆ, ಕೆಲವ್ರ ಜನಕ್ಕೆ ಸಿಕ್ಕಲಿಲ್ಲ ಸರ್. 40,000 ರೂಪಾಯಿ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಂತ ಒಂದು ಇದೆ ಅಲ್ಲಿ, ಅಲ್ಲಿ MD ಅವ್ರು ಮಾತ್ರ ಕರೆಸಿಬಿಟ್ಟು ರಮಾದೇವಿನ ಮತ್ತು DMನ ಕರೆಸಿಬಿಟ್ಟು ಸೌಲಭ್ಯ 40,000 ರೂಪಾಯಿ ಸರಿ ಕೊಟ್ಟಿದ್ರಾ ಇಲ್ವಾ ಏನು ಅಂತ ಅವ್ರು ಕರೆಸ್ತಾರೆ. ಮತ್ತು ಅಲ್ಲಿ ರಮಾದೇವಿ ಅಂತ ಒಬ್ರು ಇದ್ದಾರೆ ಸರ್, ಮೇಡಮ್ ಜನರಲ್ ಮ್ಯಾನೇಜರ್, ಆ ಎಂಬದೇ ಅಲ್ಲಿ ತಲೆನೋವಾಗ್ಬಿಟ್ಟಿದೆ. ಇಲ್ಲಿ ಒಬ್ಬರಾದಂತಹ ಸಿದ್ದರಾಜು ಅಂತ ಇಲ್ಲಿದ್ದಾರೆ, ಆ ಸಿದ್ದರಾಜುಗೆ ಈ ಪಿಟ್ ಕೆಲಸ ಮಾಡಿ 4-5 ಸಾರಿ ಕೊಟ್ಟಿದ್ದಾರೆ. ಆ ಫೈಲ್ಗಳು ಎಲ್ಲಿ ಬಿಸಾಕಿದಾರೋ ಗೊತ್ತಿಲ್ಲ. ಮಹಾತಾಯಿ ರಮಾದೇವಿ, ರಮಾದೇವಿ 40,000 ರೂಪಾಯಿ ಕೆಲವ್ರು ಜನ 100 ಜನಕ್ಕೆ ಬರಬೇಕು. ಇನ್ನೂ 40,000 ರೂಪಾಯಿ ನಾವು ಕೇಳ್ತಾ ಇರೋದು ಒಂದೇ, 40,000 ರೂಪಾಯಿ ಯಾರ್ಯಾರು ಬರಬೇಕು 40,000 ರೂಪಾಯಿ ಕೊಡಿಸ್ಬೇಕು. ಆ ರಮಾದೇವಿನ ಸಸ್ಪೆಂಡ್ ಆದರೂ ಮಾಡಿರಿ, ಇಲ್ಲಾದರೆ ಟ್ರಾನ್ಸ್ಫರ್ ಮಾಡಿರಿ. ಇದಕ್ಕೂ ಮುಂಚೆನೆ ರಮಾದೇವಿನ ಮತ್ತು MDನ ಟ್ರಾನ್ಸ್ಫರ್ ಆಗೋಕ್ಕೆ ಆದೇಶ ಕೊಟ್ಟಿದ್ರು, ಆದರೂ ಕೂಡ ಅವ್ರು ಅಲ್ಲೇ ಇದ್ದಾರೆ. ಯಾವುದಕ್ಕೆ ಕಾರಣ ನಮಗೆ ಗೊತ್ತಾಗ್ತಾ ಇಲ್ಲ. ಫಸ್ಟು ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ 40,000 ರೂಪಾಯಿ ಎಲ್ಲದೂ ಸರಿಸಮಾನವಾಗಿ ಕೊಡಿಸ್ಬೇಕಂತ ನಾವು ಬೇಡ್ಕೊತಾ ಇದ್ದೀವಿ ಸರ್. ನಾವು